ನಮಸ್ತೆ ಗೆಳೆಯರೇ, ನೀವೊಂದು ಅದ್ಭುತವನ್ನು ನೋಡ್ತಾ ಇದ್ದೀರಿ. ನೋಡಿ ಎಷ್ಟು ಚೆಂದ ಇದೆ. ನೀವು ಇದನ್ನ ಶಿವಲಿಂಗ ಎಂದು ಭಾವಿಸಿದಿರಾ? ಜಗತ್ತೇ ಒಂದು ಶಿವಲಿಂಗ ಎನ್ನುವ ಸಾರುವ ಕಾರಣದಿಂದ ಶಿವಲಿಂಗ ಉತ್ಪನ್ನವಾಯಿತು. ಆದ್ರೆ ಇಲ್ಲಿ ನೋಡಿ, ಶಿವ ಹೇಳ್ತಾನೆ, ಶಿವ ಲಿಂಗ ಎಂದರೆ ಶಿವ ಅಲ್ಲ, ಶಿವ ಲಿಂಗ ಅಂದ್ರೆ ಶಿವನ ಕಾಯಕ ಅಂತ. ಆ ಕಾಯಕದ ಪ್ರತಿರೂಪ ಇಲ್ಲಿದೆ ನೋಡಿ. ನಮ್ಮ ಕೆಂಪೇಗೌಡರ ಕಾಲದ ಬೀಸುವ ಕಲ್ಲು ಒಳಗಡೆ ಇರುವಂತಹ ಗೂಟ ಇದೆಯಲ್ಲ, ಅದೇ ಶಿವ. ಅವನು ಸ್ಥಿರ ಸುತ್ತುವ ಕಲ್ಲಿದೆಯಲ್ಲ, ಅದೇ ಪಾರ್ವತಿ. ಆ ಕೆಳಗಡೆ ಇರುವಂತಹ ಪೀಠ ಇದೆಯಲ್ಲ, ಅದು ಬ್ರಹ್ಮ ಪೀಠ. ಅದಕ್ಕೆ ಹಿಂದಿನ ಕಾಲದ ಹೆಂಗಸರೆಲ್ಲ 100 ವರ್ಷ ಬದುಕ್ತಾ ಇದ್ರು. ಯಾಕಂದ್ರೆ ಅವರು ನಿತ್ಯ ಪೂಜೆ ಮಾಡ್ತಿದ್ರು, ದಿನಾ ಹಕ್ಕಿ ಹಿಟ್ಟು ಮಾಡ್ತಿದ್ರು. ಒಂದು ಕಡೆ ಶಾರೀರಿಕವಾದ ಎಕ್ಸರ್ಸೈಸ್, ಜೊತೆಗೆ ಹಾಡುಗಳು. ಬನ್ನಿ ಇವಾಗ ನಿಮಗೆ ತೋರಿಸ್ತೀನಿ, ಬನ್ನಿ. ಗೂಟ ಇದೆ ನೋಡಿ, ಇದು ಗೂಟ, ಇದೇ ಶಿವಲಿಂಗ. ಇದು ಪಾರ್ವತಿ ಪಾಣಿಪೀಠ ಅಂತಾರೆ. ಹಿಟ್ಟಾಗಬೇಕು, ಇಂಗ್ಲಿಷ್ ಹಿಟ್ಟಾಗಬೇಕು ಅಂದ್ರೆ ನಾವು ಹಿಟ್ಟು ತರ ಹಿಟ್ಟಾಗಬೇಕು. ಆವಾಗ ನಾವು ಹಿಟ್ಟಾಗ್ತೀವಿ, ಸೂಪರ್ ಹಿಟ್ ಆಗ್ತೀವಿ. ಇದು ಪಾರ್ವತಿ ಆದ್ರೆ ಇದು ಬ್ರಹ್ಮಪೀಠ, ನಂದ್ಯಾವರ್ತ ಶಿಲೆ ಅಂತಾರೆ. ಇದೇ ನಿಜವಾದ ಶಿವಲಿಂಗ, ಕಾಯಕ ಶಿವಲಿಂಗ. ಇದು ಪ್ರತಿ ಮನೆ ಮನೆಯಲ್ಲಿ ಇರ್ತಿತ್ತು. ಇದು ದಿನ ಇಲ್ಲ ಅಂದ್ರೆ ನಮ್ಗೆ ಊಟ ಸಿಗ್ತಾ ಇರಲಿಲ್ಲ. ಅದಕ್ಕೆ ಇದಕ್ಕೆ ಪೂಜೆ ಮಾಡ್ಬೇಕು ಅಂತ ಇದರ ಮೂರ್ತಿ ರೂಪ ಮಾಡಿದಂಗ ಆಯ್ತು. ಶಿವಪುರಾಣದಲ್ಲಿ ಇದೇ ಬರೋದು, ಕಾಯಕಾನೆ ಪೂಜೆ ಕಣೋ ನನಗೆ ಪೂಜೆ ಮಾಡಬೇಡಿ ಅಂತ. ಅದಕ್ಕೆ ಶಿವ ಯಾವತ್ತು ತನ್ನ ಮೂರ್ತಿಗೆ ಪೂಜೆ ಮಾಡೋದು ಇಷ್ಟಪಡಲ್ಲ, ಶಿವಲಿಂಗಕ್ಕೆ ಪೂಜೆ ಮಾಡೋದು. ಇದನ್ನ ಕಲ್ತ್ಕೋಬೇಕು ಅಂತ ಆಗಿರೋದು ದೇವ ಮೂರ್ತಿಗಳು. ಮೂರ್ತಿ ಮೂರ್ತಿಯಿಂದ ಪಾಠ ಕಲಿಬೇಕು. ಗಣಪತಿ ಹಾಗಿದ್ದಾರೆ ಅಂದ್ರೆ ಚಿಕ್ಕ ಕಣ್ಣು ಅಂದ್ರೆ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವನ್ನು ನೋಡಬಲ್ಲವನು ಅಂತ. ಅತ್ಯಂತ ದೊಡ್ಡ ಕಿವಿ ಅಂದ್ರೆ ಪಂಚಭೂತಗಳಲ್ಲೇ ದೊಡ್ಡದಾದ ಕಿವಿ ಅಂದ್ರೆ ಜಗತ್ತಿನ ಎಲ್ಲ ಶಬ್ದವನ್ನು ಕೇಳಬಲ್ಲವನು ಅಂತ. ಅತ್ಯಂತ ದೊಡ್ಡ ಮೂಗು ಅಂದ್ರೆ ಜಗತ್ತಿನ ಎಲ್ಲ ವಿಚಾರಗಳನ್ನು ಗ್ರಹಿಸಬಲ್ಲವನು ಅಂತ ಅರ್ಥ. ಇದಕ್ಕೊಂದು ಮೂರ್ತಿ ರೂಪ ಬರೀಬೇಕು ಅಂತ ಒಬ್ಬ ಚಿತ್ರಕಲಾಕಾರನಲ್ಲಿ ಚಾಲೆಂಜ್ ಮಾಡಿದ್ರೆ ಅವನು ಗಣಪತಿನೇ ಬರೀತಾನೆ. ಹಾಗೆ ಜಗತ್ತಿನ ಅತ್ಯಂತ ಹಿರಿದಾದ ಶಕ್ತಿಗೆ ನಾವು ಹೇಗೆ ಮಾಡಬೇಕು ಅನ್ನೋದು. ಮೂಢನಂಬಿಕೆಗೆ ವಿರುದ್ಧ ಇದೆ ನಮ್ಮ ಪ್ರತಿಯೊಂದು ಆಚಾರ ವಿಚಾರಗಳು. ಅದು ನಾವು ಅರ್ಥ ಮಾಡಿಕೊಳ್ಳದೆ ಮೂಢನಂಬಿಕೆಯಿಂದ ನಂಬುತ್ತಾ ಇದ್ದೀವಿ. ಮೂಢನಂಬಿಕೆಯಿಂದ ನಂಬದಿರಿ ದೇವರ, ಮೂಢರಾಗಿರಿ ಸಾಕುವ ಅವ ನಿಮ್ಮ ನಂಬುವ. ಧನ್ಯವಾದ ಗೆಳೆಯರೇ, ಥ್ಯಾಂಕ್ ಯು ವೆರಿ ಮಚ್. ಇದು ಇರುವುದು ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಬೆಂಗಳೂರಿನಲ್ಲಿ. ಇದನ್ನು ನೋಡಬೇಕು ಅಂದರೆ ವಿದೇಶಕ್ಕೆ ಹೋಗಬಾರ್ದು, ಇಲ್ಲೇ ಬಂದು ನೋಡಿ. ಧನ್ಯವಾದ.